ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ಒಂದು ಸಾಗು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಪೂರಿ, ಚಪಾತಿ, ರೋಟಿ, ತಂದೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಈ ರೀತಿ ಸಾಗು ಮಾಡ್ಕೊಂಡು ತಿನ್ನೋದ್ರಿಂದ. ಹೋಟ್ಲಲ್ಲಿ ಕೊಡ್ತಾರಲ್ಲ ಪೂರಿ ಮತ್ತು ಚಪಾತಿಯೊಂದಿಗೆ, ಅದೇ ಟೇಸ್ಟು ಅದೇ ರೀತಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊದಲಿಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಲಿ ನಾನು ಈ ಸೈಡು ಈರುಳ್ಳಿಯನ್ನು ಸಣ್ಣ ಕುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಮತ್ತು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಇಲ್ಲಿ ನಾನು 6 ಟೊಮೊಟೊನ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು 1/2 ಕೆಜಿ ಅಷ್ಟು ತೊಗೊಂಡಿದ್ದೀನಿ. ಎಣ್ಣೆ ಕಾದಿದೆ, ಈಗ ಒಂದು 1/2 ಸ್ಪೂನ್ ಸಾಸಿವೆ, 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಉದ್ದಕ್ಕೆ ಸಣ್ಣ ಹೆಚ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯನ್ನು ಸೇರಿಸ್ಬಿಟ್ಟು, ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಇದು ಹಸಿ ವಾಸನೆ ಹೋಗಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಆಗಬೇಕು ಆಯಿಲಲ್ಲಿ. ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಈರುಳ್ಳಿ ಬೆಂದಾದಮೇಲೆ ನೋಡಿ, ಟೊಮೊಟೊ ಹಣ್ಣನ್ನು ಸೇರಿಸ್ಕೋಬೇಕು. ನೋಡಿ, ಈರುಳ್ಳಿ ಈ ರೀತಿ ಬೆಂದಾದಮೇಲೆ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಒಂದು 1 ಇಂಚಷ್ಟು ಶುಂಠಿಯನ್ನು ಸಣ್ಣ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು 3 ಸ್ಪೂನು. ಅದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಕಲಿಸ್ಬಿಟ್ಟು ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಮೀಡಿಯಂ ಉರಿಯಲ್ಲಿ ಇರಲಿ, ಜಾಸ್ತಿ ಉರಿ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಮೀಡಿಯಂ ಉರಿಯಲ್ಲೇ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ. ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ಇಲ್ಲಿ ನಾನು 1/2 ಸ್ಪೂನಷ್ಟು ಅರಿಶಿನವನ್ನು ಸೇರಿಸಿದ್ದೀನಿ. ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನು ನಾನು ಚಪಾತಿಯೊಂದಿಗೆ ಸರ್ವ್ ಮಾಡ್ತೀನಿ. ಈ ಚಾನಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ.